ಸಾಮನೂರ್ ಶಿವಶಂಕರಪ್ಪ ಅವರು ಹೇಳ್ತಾರೆ ನಮಗೂ ಸಿಎಂ ಮಾಡಿ ಅಂತ ಹೇಳಿ. ಅತ್ ಕಡೆ ಪರಮೇಶ್ವರ ಶುರು ಆಗವ್ರೆ, ಅತ್ ಕಡೆ ಡಿ ಕೆ ಶಿವಕುಮಾರ್ ಶುರು ಆಗವ್ರೆ, ಇನ್ನೊಂದ್ ಕಡೆ ಖರ್ಗೆ ಅವರು ಶುರು ಆಗವ್ರೆ. ನಿಮಗಿದೆ ಮುಂದೆ ಮುಸ್ಲಿಂ ಪಂಡಗ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತೀರಿ ಅಂತ ಹೇಳಿ ಗೊತ್ತಾಗಿದ್ದಾದ್ಮೇಲೆ ಏನು ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡೋದು, ತಿಂತಾಮಣಿಗೆ ಫೋನ್ ಮಾಡೋದು, ಸಿಡ್ಲಗಟ್ಟಕ್ಕೆ ಫೋನ್ ಮಾಡೋದು, ಕೆಜಿಎಫ್ ಫೋನ್ ಮಾಡೋದು, ಕೋಲಾರ ಫೋನ್ ಮಾಡೋದು, ಬಂಗಾರಪೇಟೆಗೆ ಫೋನ್ ಮಾಡೋದು ತಪ್ಪಾಯ್ತಪ್ಪ. ಏನೋ ಆಗೋಯ್ತು, ನನಗೂ ಬೇಜಾರಾಗೈತೆ, ದಯವಿರು ಹೋರಾಟಕ್ಕೆ ಬರಬೇಡ್ರಿ ಅಂತ ಹೇಳೋದು. ಅಲ್ಲಿ ಶ್ರೀನಿವಾಸಪುರದಲ್ಲಿ ರೈತರು ಊರುಗಳಿಗೆ ಹೋಗೋದು, ಹೋರಾಟಕ್ಕೆ ಹೋದ್ರೆ ಮತ್ತೆ ಕೇಸ್ ಹಾಕ್ತೀರಿ ಅಂತ ಹೇಳೋದ್ರಿ. ಕೇಸುಗಳು ನಾವು ದೇಶಕ್ಕೋಸ್ಕರ ಸಹಾಯಕ ರೆಡಿ, ರೈತರಿಗೋಸ್ಕರ ಸಹಾಯಕ ರೆಡಿ, ಸಾವಿರ ಕೇಸ್ ಹಾಕ್ತೀರ ನೀವು, ನಾವು ಹಾಕ್ಸ್ಕೊಳಕ್ಕು ರೆಡಿ. ಈ ದೇಶದ ಅನ್ನದಾತರಿಗೆ ನೀವು ಹೊಟ್ಟೆ ಮೇಲೆ ಹೊಡೆದಿದ್ದೀರಿ, ನಿಮಗೆ ಒಳ್ಳೇದಾಗಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ರೈತರ ಶಾಪ ನಿಮಗೆ ತಟ್ಟಿದೆ, ನಿಮಗೆ ಒಳ್ಳೇದಾಗಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ರೈತರ ಶಾಪ ನಿಮಗೆ ತಟ್ಟಿದೆ, ನಮಗೆ ಒಳ್ಳೇದಾಗಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ರೈತರ ಶಾಪ ನಿಮಗೆ ತಟ್ಟಿದೆ. ಅದಕ್ಕೋಸ್ಕರ ಒಂದು ದಿನಕ್ಕೆ ಒಂದೊಂದು ಹಗರಣಗಳು, ಒಂದೊಂದು ದಿನಕ್ಕೆ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇದೆ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು, ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಮಾಧ್ಯಮಗಳ ಹತ್ರ ಡಿ ಸಿ ಅವರು, ಎಸ್ ಪಿ ಅವರು ಹೇಳ್ತಾರೆ ಅವ್ರ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂದ್ರೆ ನನ್ನ ಗಮನಕ್ಕಿಲ್ಲ ಅಂತಾರೆ ಡಿ ಸಿ ಅವರು. ನೀವು ಯಾವ ತಾಲಿಬಾನ್ ಕ ಡಿ ಸಿ ಕೋಲಾರ್ಕ? ಮಾಧ್ಯಮಗಳ ಹತ್ರ ಡಿ ಸಿ ಅವರು, ಎಸ್ ಪಿ ಅವರು ಹೇಳ್ತಾರೆ ಅವ್ರ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂದ್ರೆ ನನ್ನ ಗಮನಕ್ಕಿಲ್ಲ ಅಂತಾರೆ ಡಿ ಸಿ ಅವರು. ನೀವು ಯಾವ ತಾಲಿಬಾನ್ ಕ ಡಿ ಸಿ ಕೋಲಾರ್ಕ? ಮಾಧ್ಯಮಗಳ ಹತ್ರ ಡಿ ಸಿ ಅವರು, ಎಸ್ ಪಿ ಅವರು ಹೇಳ್ತಾರೆ ಅವ್ರ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂದ್ರೆ ನನ್ನ ಗಮನಕ್ಕಿಲ್ಲ ಅಂತಾರೆ ಡಿ ಸಿ ಅವರು. ನೀವು ಯಾವ ತಾಲಿಬಾನ್ ಕ ಡಿ ಸಿ ಕೋಲಾರ್ಕ? ಎಸ್ ಪಿ ಅವರು ಹೇಳ್ತಾರೆ ಅದೇನೋ ನನ್ಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ನಾನು ಎಲ್ಲ ಲಕ್ಕೂರ್ಕ್ ಹೋಗಿದ್ದೆ ಅಂತ. ಎಸ್ ಪಿ ಅವರು ಹೇಳ್ತಾರೆ ಅದೇನೋ ನನ್ಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ನಾನು ಎಲ್ಲ ಲಕ್ಕೂರ್ಕ್ ಹೋಗಿದ್ದೆ ಅಂತ. ಅಂದ್ರೆ ಕಾನೂನು ಸುವ್ಯವಸ್ಥೆ ಕೋಲಾರಲ್ಲಿ ಎಷ್ಟು ಹದಗೆಟ್ಟಿದೆ, ಕೋಲಾರ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕಾಂಗ್ರೆಸ್ ಏಜೆಂಟ್ಗಳಂತೆ ಕೆಲಸ ಮಾಡ್ತಾ ಇದ್ದಾರೆ, ಇದರೆಲ್ಲ ಸಾಮಾನ್ಯ ಜನಕ್ಕೂ ಗೊತ್ತಾಗಿದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಅಧಿಕಾರಿಗಳ ಮೇಲೆ ಜಾಸ್ತಿ ಗೌರವ ಇದೆ ನನಗೆ. ನಾಲ್ಕೂವರೆ ವರ್ಷದಿಂದ ನನ್ನನ್ನು ನೋಡಿದ್ದೀರಿ, ಒಂದೇ ಒಂದು ಸಿಂಗಲ್ ಪೈಸಾ ಭ್ರಷ್ಟಾಚಾರ ಮಾಡಿಲ್ಲ ನಾನು. ನಾನು ಪೊಲೀಸ್ ಅಧಿಕಾರಿಗಳ ಮೇಲೆ ಜಾಸ್ತಿ ಗೌರವ ಇದೆ ನನಗೆ. ನಾಲ್ಕೂವರೆ ವರ್ಷದಿಂದ ನನ್ನನ್ನು ನೋಡಿದ್ದೀರಿ, ಒಂದೇ ಒಂದು ಸಿಂಗಲ್ ಪೈಸಾ ಭ್ರಷ್ಟಾಚಾರ ಮಾಡಿಲ್ಲ ನಾನು. ನಮ್ಮೆಲ್ಲ ಮುಖಂಡರುಗಳ ನಾಯಕತ್ವ ಈ ಕೋಲಾರ ಜಿಲ್ಲೆ ಜನ ನನ್ನ ಕೈ 7 ಲಕ್ಷ ಓಟ್ಗಳಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ಎಲ್ಲರೂ ಒಂಚೂರು ತಪ್ಪು ಮಾಡಿಬಿಟ್ರೆ ಎಲ್ಲಿ ಜನ ನನ್ನನ್ನು ಬೈಕಂತಾರೋ, ನಮ್ಗೆ ಓಟ್ ಹಾಕ್ಸಿರ್ತಕ್ಕಂಥ ಲೀಡರ್ನಲ್ಲಿ ಬೈಕಂತಾರೋ, ಮೋದಿ ಸಾಹೇಬ್ರನ್ನೆಲ್ಲಿ ಬೈಕಂತಾರೋ, ಅವ್ರನ್ನ ಲೆಕ್ಕಾಚಾರದಲ್ಲಿ ನಾವು ಇವತ್ತು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದೀರಿ, ರೈತರ ಮಗನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ರೈತರಾಗಲಿ, ಈ ದೇಶ ಪ್ರೇಮಿಗಳಾಗಲಿ, ಭಾರತದ ಅಭಿಮಾನಿಗಳಾಗಲಿ, ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಭಯಪಡಬೇಕಾಗಿಲ್ಲ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಪೊಲೀಸ್ ಠಾಣೆಗಳಲ್ಲಿ ಯಾರ್ಯಾರು ಬಿಜೆಪಿ ಲೀಡರ್ಗಳಿದ್ದಾರೆ, ಇತ್ತೀಚೆಗೆ JDS ಮೈತ್ರಿ ಆಗಿದ್ದಾದ್ಮೇಲೆ JDS ಲೀಡರ್ಗಳಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಂತವುದು, ಕೇಸ್ ಹಾಕೋದಕ್ಕೆ ಪಾಪ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಒತ್ತಡ ಹಾಕಂತವುದು, ಸುಳ್ಳು ಕೇಸ್ ಹಾಕಂತವುದು, ಕರ್ಕೊಂಬಂದು ಕೂರಿಸೋದು, ಇವೆಲ್ಲ ಮಾಡ್ತಾ ಇದ್ದೀರಿ. ದಯವಿಟ್ಟು ನಾವು ರಿಟೈರ್ಡ್ ಆದ್ಮೇಲೆ ಒಳ್ಳೆ ಲೈಫ್ ಮಾಡಬೇಕು, ಒಳ್ಳೆ ಜೀವನ ಇರ್ಬೇಕು, ನಮ್ಗೂ ಹೆಂಡತಿ ಮಕ್ಕಳು ಎಲ್ಲ ಅವರೇ. ನಾವು ಇಲ್ಲಿ ತಪ್ಪು ಮಾಡಿದ್ರೆ ರಿಟೈರ್ಡ್ ಆದ್ಮೇಲೆ 100 ಗ್ರಾಮ್ ಮಾತ್ರ ತಿನ್ಬೇಕಾಗುತ್ತೆ ನಾಷ್ಟ ಬದಲು, ಊಟದ ಬದಲು 1.5 ಕೆಜಿ ಮಾತ್ರ ತಿನ್ಬೇಕಾಗುತ್ತೆ. ಇವತ್ತು ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ನಾಯಕರು ಬೇಕು, ವಿನಃ ಈ ಸಿದ್ದರಾಮಯ್ಯ ಅಂತ ತಾಲಿಬಾನ್ ನಾಯಕರಲ್ಲ. ಅದಕ್ಕೋಸ್ಕರ ನಾವು ಬದುಕಿದ್ದೀರಿ. ಅವನು ಯಾರೋ ಹೇಳ್ತಾನೆ ಯೂಟ್ಯೂಬ್ ಅಲ್ಲಿ ಬಂದು, ಏಯ್ ಕ್ಯಾಕರ ತಾಲಿಬಾನಿಯ ಸೊಬ್ಬ ಊಟ ಜಾಯಿಂಗೆ ಅವ್ನ ಗರ್ಣ ಕರಿಂಗೆ ಏ ಕರಿಂಗೆ. ಹೇ ಅಣ್ಣ, 800 ವರ್ಷ ಆಳಿದ್ರೆ ಅವರಂಗ ಜೋಬು ನೀವೆಲ್ಲ ಏನು ಅಲ್ಲಾಡ್ಸಕ್ಕಾಗಿಲ್ಲ ನಿಮ್ ಕೈನಲ್ಲಿ. ಇವಾಗೇನ್ರಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಅವರೇ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರುಗಳು, ಆನೆ ಬಲ ನನಗೆ
ನಮ್ಮಲ್ಲಿ ಒಂದೊಂದು ಮತದಾರರು ನನಗೆ ಫೋನ್ ಮಾಡಿ ಹೇಳ್ತಾರೆ ನಾನು ಒಂದೇ ಒಂದು ಏನಾದ್ರು ಫೇಸ್‌ಬುಕ್ ಅಲ್ಲಿ ಹಾಕಿರೋ ಲಕ್ಷಾಂತರ ಜನ ನೋಡಿ ಅದನ್ನ ನಾವು ಇದ್ದೀರಿ ನಿಮ್ಮ ಜೊತೆಲಿ ಅಂತ ಹೇಳ್ತಾರೆ ನಿಮ್ಮಕ್ಕೋಸ್ಕರ ನಾನು ಸಹಾಯಕರೇ ಸಾವಿರ ಕೇಸ್ ಹಾಕ್ಸ್ಕೊಳ್ಳಕ್ಕೆ ರೆಡಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಈ ಕಾಂಗ್ರೆಸ್ ದುರಾಡಳಿತ ಕಿತ್ತೋಗಬೇಕು ಸಿದ್ದರಾಮಯ್ಯನವರಿಗೆ ಪರಮೇಶ್ವರ ಡಿಕೆ ಶಿವಕುಮಾರ್ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ರೆ ಇಂತ ಜನ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಹಿಂದೂ ವಿರೋಧಿ ಅಧಿಕಾರಿಗಳು ಏನಿದ್ದಾರೆ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ನಿರಂತರವಾಗಿ ನಾವು ರಾಜ್ಯಾದ್ಯಂತ ನಮ್ಮ ಮುಖಂಡಗಳ ನೇತೃತ್ವದಲ್ಲೇ ಏನು ಶಿವಮೊಗ್ಗದಲ್ಲಿ ಇನ್ಸಿಡೆಂಟ್ ನಡೆದಿದೆ ರೈತರ ಮೇಲೆ ನಮ್ಮ ಶ್ರೀನಿವಾಸಪುರ ಚಿಂತಾಮಣಿ ತಲಕಾಯಿ ಬೆಟ್ಟ ಇಲ್ಲೆಲ್ಲ ಮುಳುಬಾಗಲಲ್ಲೂ ಮಾರ್ಕಿಂಗ್ ಮಾಡಿದಿರಿ ನೀವು ಇನ್ನು ಬಿಡಲ್ಲ ರಾತ್ರಿ ಆಗಲು ರೈತರ ಪರವಾಗಿ ಇದ್ದೀರಿ ಈ ದೇಶದ ಅನ್ನದಾತರು ಪೊಲೀಸರು ನೀವು ನಿಗೆಸೆ ಮಾಡಬೇಕು 50 ವರ್ಷದಿಂದ ಮಗು ತರ ಸಾಕಿದ್ರು ನಮ್ಮ ಜಿಲ್ಲೆ ಬರಗಾಲ ಒಂದೊಂದು ಬಿಂದಿಗೆ ನೀರನ್ನ ಎಲ್ಲ ಕಿಲೋಮೀಟರ್ ಗಳಿಂದ ಎತ್ಕೊಂಡು ಹೋಗಿ ಗಿಡಕ್ಕೆ ಹಾಕಿ 50 ವರ್ಷ ಬೆಳೆಸವರು ಆದ್ರೆ ನಾವು ಹೋಗಿ ನೀವು ತೆರವುಗೊಳಿಸೋದಕ್ಕೆ ಆ ಏಳು ಕೊಂಡಲು ಆಗಲು ಕುಡ್ಕ ಅನ್ನೋದಾದ್ರೆ ನಾವೆಲ್ಲ ತಿನ್ನೋದು ಊಟನೇ ನೀವು ಮೊಣ್ಣ ತಿಂತೀರಿ ಕಾಸ ತಿಂತೀರಿ ನಾವು ಕಾಸಿಂದ್ರೆ ಹೊಟ್ಟೆ ತುಂಬುತ್ತಾ ಅದಕ್ಕೋಸ್ಕರ ಮಾನವೀಯತೆ ಇರಲಿ ಡ್ಯೂಟಿ ಮಾಡುವಾಗ ಆ ಮಾನವೀಯತೆಯನ್ನು ಮರೆತರೆ ಜನ ನಿಮ್ಮನ್ನು ಮರೀತಾರೆ ನಮ್ಮಳ್ಳಿಯಲ್ಲಿ ನೀವೇನು ಒಂದು 1000 ಜನ ಮೇಲೆ ಕೇಸ್ ಹಾಕಿದ್ರಿ ಇವತ್ತು ಊರ್ ಕೂರೆ ಖಾಲಿ ಆಗಿದೆ ನಿಮಗೆ ತಾಕತ್ ಇದ್ರೆ ಈ ಕ್ಲಾಕ್ ಟವರಲ್ಲಿ ಏನು ತಲವಾರ್ ದೌರ್ಬಾಕ ಮಾಡಿದ್ರು ಅವ್ರ 500 ಜನ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿ ನಿಮಗೆ ತಾಕತ್ ಇದ್ರೆ ಈ ಕ್ಲಾಕ್ ಟವರಲ್ಲಿ ಏನು ತಲವಾರ್ ದೌರ್ಬಾಕ ಮಾಡಿದ್ರು ಅವ್ರ 500 ಜನ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿ ನಿಮಗೆ ತಾಕತ್ ಇದ್ರೆ ಈ ಕ್ಲಾಕ್ ಟವರಲ್ಲಿ ಏನು ತಲವಾರ್ ದೌರ್ಬಾಕ ಮಾಡಿದ್ರು ಅವ್ರ 500 ಜನ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿ ಇಂತಹ ಹಲವಾರು ವಿಡಿಯೋಗಳನ್ನು ನೋಡಬೇಕಂದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ